ಹರೀಶ್ ಹಂದೆ ಐಐಟಿ ಖರಗ್ಪುರದಲ್ಲಿ ಓದಿದವರು. ಅಂಥದ್ದೊಂದು ಸಂಸ್ಥೆಯಲ್ಲಿ ಓದಿದವರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ಹುದ್ದೆಗಳಿಗೆ ಹೋಗುತ್ತಾರೆ. ಆದರೆ ಹರೀಶ್ ಅತ್ತ ಮುಖ ಮಾಡದೆ ತಮ್ಮದೇ ಆದ ದಾರಿಯೊಂದನ್ನು ಹಿಡಿದರು. ನಗರದ ಎಸಿ ಕ್ಯಾಬಿನ್ಗಳನ್ನು ಹುಡುಕದೆ ಹಳ್ಳಿಗಳ ದಾರಿ ಹಿಡಿದರು. ಅಮೆರಿಕಾದಲ್ಲಿ ಮಾಸ್ಟರ್ಸ್ ಮತ್ತು ಪಿ ಎಚ್ ಡಿ ಮಾಡುವಾಗ ನನಗೊಂದು ಚಾನ್ಸ್ ಸಿಕ್ಕಿತ್ತು ಡೊಮಿನಿಕನ್ ರಿಪಬ್ಲಿಕ್. ಆ್ಯಂಡ್ ಡೊಮಿನಿಕನ್ ರಿಪಬ್ಲಿಕ್ ಅಲ್ಲಿ ಯಾವಾಗ ಏನು ನೋಡಿದಂದರೆ ತುಂಬ ಬಡವರು, ಒಂದು ಹತ್ತು ಹದಿನೈದು ಮನೆಯಲ್ಲಿ ಸೋಲಾರ್, ಆವಾಗ ಸೋಲಾರ್ 1991 ಸೋಲಾರ್ ಹಾಕಿ ಅದು ಎರಡು ಮೂರು ಲೈಟು ಪ್ಲಸ್ ಒಂದು ಟೇಪ್ ರೆಕಾರ್ಡರ್ ಓಡಿಸಿದ್ದು. ಆ ಒಂದು ವಾರ, ಆ ಇನಿಷಿಯಲ್ ಒಂದು ವಾರ ವಾಸ್ ದಿ ಇನ್ಸ್ಪಿರೇಷನ್. ಮೆಸಾಚುಸೆಟ್ಸ್ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗಾಗಿ ವಿಶೇಷ ಸೌರಶಕ್ತಿ ಎಂಬ ವಿಷಯದಲ್ಲಿ ಪಿಎಚ್ ಡಿ ಪಡೆದು ಭಾರತಕ್ಕೆ ವಾಪಸ್ ಬಂದ ಹರೀಶ್ ಹಳ್ಳಿಯಲ್ಲಿ ಕೆಲಸ ಮಾಡಬೇಕೆಂದು ನಿರ್ಧರಿಸಿದ್ರು. ಆಕ್ಚುಯಲ್ ಪ್ರಾಬ್ಲಮ್ಸ್ ಮನೆಯಲ್ಲಿ ಏನಾಗುತ್ತೆ, ಕೆರೋಸಿನ್ ಅಲ್ಲಿ ಓದಲಿಕ್ಕೆ, ಆ ಕೆರೋಸಿನ್ ಅಲ್ಲಿ ನಾನು ಕುಕಿಂಗ್ ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ಆಗಲಿ, ಐಸ್ ಇಶ್ಯೂ, ಕಣ್ಣಿದ ಇಶ್ಯೂಸ್ ಆಗಲಿ, ಆ ಒಂದು ಭಾವನೆಯನ್ನು ಯಾವ ಥರ ನಾನು ಸ್ಟಡಿ ಮಾಡ್ಬೋದಂತ ಒಂದು ನನ್ನ ಹತ್ರ ಒಂದು ಲ್ಯಾಕಿಂಗ್ ಇತ್ತು, ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಲಿಕ್ಕೆ ನಾನು ವಾಪಸ್ ಆ್ಯಕ್ಚುಲಿ ಕರ್ನಾಟಕಕ್ಕೆ ಬಂದು ಯಾವ ಥರ ನಾನು 2 ವರ್ಷ ನೋಡಲಿ ಫಸ್ಟ್ ಹಳ್ಳಿಯಲ್ಲಿ ಯಾವ ಥರ ಈ ಕೆಲಸ ಆಗ್ತಾ ಇದೆ, ಯಾವ ಥರ ಜನರು ವಿದೌಟ್ ಎಲೆಕ್ಟ್ರಿಸಿಟಿ ಜೀವನ ಮಾಡ್ತಾ ಇದ್ದಾರೆ ಅಂತ. ಆ ಒಂದು ಫಸ್ಟ್ 2 ಇಯರ್ಸ್ 1992-1993 ಹಳ್ಳಿಗಳಲ್ಲಿ ಓಡಾಟ, ಹಳ್ಳಿ ಜನರ ಒಡನಾಟದಲ್ಲಿ ಅವರಿಗೆ ತಾವು ಮಾಡಬೇಕಾದ ಕೆಲಸ ಏನು ಅನ್ನೋದು ಸ್ಪಷ್ಟವಾಗಿತ್ತು. ಅವರ ಕನಸು ಕಲ್ಪನೆಗಳೆಲ್ಲ ಸೆಲ್ಕೋ ಸಂಸ್ಥೆಯ ರೂಪದಲ್ಲಿ ಸಾಕಾರವಾಯಿತು. ಹರೀಶ್ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಫಸ್ಟ್ ಕೆಲವು ಹಳ್ಳಿಯಲ್ಲಿ ಒಂದು ಹೆಸಿಟೇಷನ್ ಇತ್ತು, ಅಂದರೆ ಇದು ಕೆಲಸ ಮಾಡೋದಿಲ್ಲ, ಈ ಸ್ಟ್ರೀಟ್ ಲೈಟ್ ಕೆಲಸ ಮಾಡ್ತಿರಲಿಲ್ಲ, ವಾಟರ್ ಪಂಪ್ ಕೆಲಸ ಮಾಡ್ತಿರಲಿಲ್ಲ, ಆ ಒಂದು ಹೆಸಿಟೇಷನ್ ಇತ್ತು. ಬಟ್ ನಮ್ದು ಏನಂದರೆ ಇಲ್ಲಪ್ಪ, ಇದು ಒಳ್ಳೆ ಆಫ್ಟರ್ ಸೇಲ್ ಸರ್ವಿಸ್ ಇದ್ದರೆ ಕೆಲಸ ಆಗುತ್ತೆ. ಯಾರಾದರೂ ಹೊರಗಿಂದ ಜನ ಬರ್ತಾರಲ್ಲ, ಅರ್ಬನ್ ಆಗಲಿ ಬೇರೆ ಕಡೆಯಿಂದ ಆಗಿ, ಆ ಒಂದು ಹೆಸಿಟೇಷನ್, ಇವರು ಇಲ್ಲಿ ಕೆಲಸ ಮಾಡಿ ನಮ್ಮ ದುಡ್ಡು ತಗೊಂಡು ಮತ್ತೆ ವಾಪಸ್ ಬರೋದಿಲ್ಲ ಅಂತ, ಆ ಒಂದು ಭಾವನೆ, ಅದು ನಮಗೆ 2 ವರ್ಷ ಆ ಟ್ರಸ್ಟ್ ಬಿಲ್ಡಪ್ ಮಾಡಲಿಕ್ಕೆ 2 ವರ್ಷ ಬೇಕಾಗಿತ್ತು. ಹಳ್ಳಿಗಳಲ್ಲಿ ಕೆಲಸ ಅಂದ ಮೇಲೆ ಅವರಲ್ಲಿ ಒಬ್ಬನಾಗಿ ಗುರುತಿಸಿಕೊಳ್ಳದಿದ್ದರೆ ಯಾವ ಕೆಲಸವೂ ಯಶ ಕಾಣುವುದಿಲ್ಲ, ಅದು ಹರೀಶ್ ಅವರಿಗೂ ಗೊತ್ತಿತ್ತು. ನಗರದ ಆಡಂಬರಗಳನ್ನು, ದೌಲತ್ತುಗಳನ್ನೆಲ್ಲ ಹರೀಶ್ ಹಳ್ಳಿಗಳಿಗೆ ಒಯ್ಯಲಿಲ್ಲ. ಯಾಕಂದರೆ ಹರೀಶ್ ಸ್ವತಃ ಸರಳ ವ್ಯಕ್ತಿ, ಹಳ್ಳಿಗರೊಂದಿಗೆ ಹಳ್ಳಿ ಹೈದನಾದರು. ವಿಲ್ ಹ್ಯಾವ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅ ಫಾರ್ಮರ್ ಮತ್ತು ನಮ್ಮದು. ಆ ಟ್ರಸ್ಟ್ ಬಿಲ್ಡಪ್ ಮಾಡಲಿಕ್ಕೆ ಫಸ್ಟ್ ಆ ಹೆಸಿಟೇಷನ್ ಜನರಿಗಿತ್ತು, ಅಂದರೆ ಇವರು ಹೊರಗಿಂದ ಬಂದಿದ್ದಾರೆ ಯಾವಾಗಲೂ ಓಡ್ಬೋದು, ಆ ಟ್ರಸ್ಟ್ ಬಿಲ್ಡಪ್ ಮಾಡಲಿಕ್ಕೆ ನಾವು 2 ವರ್ಷ ತಗೊಂಡು. ಹೀಗೆ ಸದ್ದೇ ಇಲ್ಲದೆ ಕೆಲಸ ಮಾಡುತ್ತಿರುವವರು ಹರೀಶ್. ಇಂದಿನ ಯುವಕರು ಭ್ರಷ್ಟಾಚಾರದ ವಿರುದ್ಧ ಜೋರಾಗಿ ಮಾತನಾಡುತ್ತಿದ್ದಾರೆ, ಪ್ರತಿಭಟನೆ ಧರಣಿ ಅಂತಾರೆ. ಇವರ್ಯಾರೂ ಹಳ್ಳಿಗಳ ಬಗ್ಗೆ ಮಾತಾಡೋಲ್ಲ. ಇದರ ಬಗ್ಗೆ ಏನನಿಸುತ್ತೆ ಅಂತ ಕೇಳಿದರೆ ಹರೀಶ್ ಹೇಳಿದ್ದೇನು ಗೊತ್ತಾ? ದ ಬೆಸ್ಟ್ ಫಾರ್ಮ್ ಆಫ್ ಪ್ರೊಟೆಸ್ಟ್ ನಾವು ಹೇಳ್ತೇವೆ, ಬೆಸ್ಟ್ ಫಾರ್ಮ್ ಆಫ್ ಪ್ರೊಟೆಸ್ಟ್ ಇಸ್ ಟು ಪ್ರೊವೈಡ್ ಸೊಲ್ಯೂಷನ್. ಒಂದು ನೀವು, ಇಟ್ಸ್ ವೆರಿ ಈಸಿ ಟು ಪ್ರೊಟೆಸ್ಟ್, ನಾವು ಐ ಕ್ಯಾನ್ ಆಲ್ಸೋ ಗೋ ಅಂಡ್ ಪ್ರೊಟೆಸ್ಟ್. ಫಸ್ಟ್ ಸೊಲ್ಯೂಷನ್ ತೋರಿಸಿ, ದಿಸ್ ಇಸ್ ಅ ಸೊಲ್ಯೂಷನ್, ಈ ಹಳ್ಳಿಯಲ್ಲಿ, ಈ ಸ್ಲಮ್ ಏರಿಯಾ ಆಗಲಿ, ಇಲ್ಲಿ ನಾವು ಈಗ ಮಾಡಿದ್ದೇವೆ ಸೊಲ್ಯೂಷನ್, ನಾವು ಐ ಆಮ್ ಪ್ರೊಟೆಸ್ಟಿಂಗ್ ವಿತ್ ಅ ಸೊಲ್ಯೂಷನ್. ವಿಥೌಟ್ ಅ ಸೊಲ್ಯೂಷನ್ ಡೋಂಟ್ ಪ್ರೊಟೆಸ್ಟ್. ನಮ್ಮ ದೇಶದ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದರೆ ಎಲ್ಲರೂ ಭ್ರಷ್ಟಾಚಾರ ಅಂತಾರೆ. ಆದರೆ ಹರೀಶ್ ಅವರಿಗೆ ಅದಕ್ಕಿಂತ ದೊಡ್ಡ ಸಮಸ್ಯೆಯಾಗಿ ಕಾಣ್ತಿರೋದು ಬಡತನ. ಭ್ರಷ್ಟಾಚಾರಕ್ಕಿರುವ ಬೇರೆ ಮುಖಗಳು, ಬಡತನದ ಬಗ್ಗೆ ಹರೀಶ್ ಎತ್ತಿದ ಪ್ರಶ್ನೆಗಳು ಗಮನ ಸೆಳೆಯುವಂಥವು. ಕರಪ್ಷನ್ ಇಸ್ ಮಲ್ಟಿಪಲ್ ಲೆವೆಲ್ಸ್ ಇನ್ ಆರ್, ನಾವೀಗ ಹೋಗಿ ಆ್ಯಂಟಿ ಕರಪ್ಷನ್ ಮೇಲೆ ನಾವು ಅವ್ರ ಕರಪ್ಷನ್ ಪ್ರೊಟೆಸ್ಟ್ ಮಾಡ್ತೇವೆ, ಬಟ್ ಮನೆಗೆ ಬಂದಾಗ ಯಾ ಸೇಮ್, ಅಲ್ಲಿಂದ ನೀವು ವಾಪಸ್ ಬಂದು ಆಟೋ ರಿಕ್ಷಾ ಡ್ರೈವರ್ ರೈಟ್, ಅವ 10 ರೂಪಾಯಿ ಜಾಸ್ತಿ ಕೇಳ್ತಾನೆ, ನೀವು ಗಲಾಟೆ ಮಾಡ್ತೀರ ರೈಟ್? ಅಲ್ಲೇ ಮಾಲಿಗೆ ಹೋಗಿ ನೀವು 200 ರೂಪಾಯಿಗೆ ಪಾಲಕ್ ಪನ್ನೀರ್ ತಕೊಂತೀರ, ಆರ್ಗ್ಯೂ ಮಾಡೋದಿಲ್ಲ ರೈಟ್. ಅವ ಪಾಪದವ 10 ರೂಪಾಯಿ ಜಾಸ್ತಿ ಮಾಡಿದ, ಯಾ ನಿಮ್ಮ ಮನೇಲಿ ಕೆಲಸದವಳು ಬಂದಲು ಅವಳು 5 ರೂಪಾಯಿ ಜಾಸ್ತಿ ನಂಗೆ ಮನೆಗೆ ಹೋಗಿ ಮಕ್ಕಳಿಗೆ ಫೀಸಿಗೆ ಕೊಡಬೇಕು, ನೀವು ಗಲಾಟೆ ಮಾಡ್ತೀರ, ಇಸ್ ದ್ಯಾಟ್ ನಾಟ್ ಕರಪ್ಷನ್?
ನಮ್ಮ ಫಿಲಾಸಫಿಯಲ್ಲಿ ಪಾವರ್ಟಿ ಬಡತನ ಇಸ್ ಮೋರ್ ಪ್ರಾಬ್ಲಮ್ಯಾಟಿಕ್ ಟು ಕಂಟ್ರಿ ದನ್ ಕರಪ್ಷನ್. ವಿದ್ಯುತ್ತನ್ನೇ ಕಾಣದೇ ಉಳಿದಿದ್ದ ಎಷ್ಟೋ ಹಳ್ಳಿಗಳಲ್ಲಿ ದೀಪ ಬೆಳಗಿಸಿದ ಹರೀಶ್ ಸೇವೆಗೆ ಏಷ್ಯಾದ ನೊಬೆಲ್ ಅಂತಲೇ ಕರೆವ ಮ್ಯಾಗ್ಸೆಸೆ ಪ್ರಶಸ್ತಿ ಬಂತು. ಇದು ತಮ್ಮ ಸೆಲ್ಕೋಗೆ ಯಾವ ರೀತಿಯಲ್ಲಿ ನೆರವಾಗುತ್ತೆ, ಏನು ಮಹತ್ವ ಅಂತ ಕೇಳಿದ್ರೆ ಅವರು ಹೇಳಿದ ಮಾತು ನಿಜಕ್ಕೂ ಅಚ್ಚರಿ ಮೂಡಿಸಿತು. ಅವಾರ್ಡ್ ಸಿಕ್ಕಿದ ಮೇಲೆ ವೆರಿ ಕ್ಲಿಯರ್, ಈಗ ನಾನು ಅವಾರ್ಡ್ ನಾವು ಅವಾರ್ಡ್ ಈಗ ಸೆಲ್ಕೋಗೆ ಯೂಸ್ ಮಾಡೋದಾದ್ರೆ ಇಟ್ ವಿಲ್ ಬಿ ವೆರಿ ಸೆಲ್ಫಿಶ್, ವೆರಿ ವೆರಿ ಸೆಲ್ಫಿಶ್. ಸೆಲ್ಕೋದ ಓನ್ ಪ್ಲಾನ್ಸ್ ಇದೆ, ಅದು 200,000 ಜನರಿಗೆ ನೆಕ್ಸ್ಟ್ 4 ಇಯರ್ಸಲ್ಲಿ ಯಾವ ಥರ ನಾವು ಬೆಳಕು ಕೊಡ್ಬೋದು, ಬೆಟರ್ ಕುಕಿಂಗ್ ಸ್ಟೋರ್ಸ್ ಕೊಡ್ಬೋದು ಅಂತ ಆ ಪ್ಲಾನ್ ಇದೆ ಆಲ್ರೆಡಿ. ಸೆಲ್ಕೋ ತನ್ನದೇ ಆದ ಗುರಿಗಳನ್ನು ಇರಿಸಿಕೊಂಡಿದೆ. ನಮ್ಮ ದೇಶದ ಹಳ್ಳಿಗಳ ಬೆಳವಣಿಗೆಗಾಗಿ ಯುವಕರಲ್ಲಿ ಚೈತನ್ಯ ಮೂಡಿಸೋ ಚೈತನ್ಯ ಬುಗ್ಗೆಯಾಗಿದೆ. ಅದಕ್ಕಾಗೇ ಟ್ರೈನಿಂಗ್ ಕೂಡ ಕೊಡ್ತಾ ಇದೆ.